ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕೆಂಡ ಸಂಪಿಗೆ ಧಾರಾವಾಹಿಯಲ್ಲಿ ನೆಗೆಟಿವ್ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ನಿಸರ್ಗ ಮಂಜುನಾಥ್ ಕೆಂಡ ಸಂಪಿಗೆ ಸೀರಿಯಲ್ನಲ್ಲಿ ಸದಾ ಕೇಡು ಬಯಿಸುವ ಜಾನ್ವಿ ಪಾತ್ರಕ್ಕೆ ನಿಸರ್ಗ ಮಂಜುನಾಥ್ ಬಣ್ಣ ಹಚ್ಚಿದ್ದಾರೆ ನಿಸರ್ಗ ಮಂಜುನಾಥ್ ಅವರ ತಂದೆ ಕ್ಯಾಮರಾಮನ್ ಹೀರೋಯಿನ್ ಆಗಬೇಕು ಎಂಬ ಆಸೆಯಿಂದ ಬಣ್ಣದ ಲೋಕಕ್ಕೆ ನಿಸರ್ಗ ಕಾಲಿಟ್ಟಿದ್ದಾರೆ ತಂದೆ ಕ್ಯಾಮರಾಮನ್ ಆಗಿದ್ದರೂ ನಿಸರ್ಗಗೆ ಸುಲಭವಾಗಿ ಅವಕಾಶಗಳು ಸಿಗಲಿಲ್ಲ ಆಡಿಷನ್ ಲುಕ್ ಟೆಸ್ಟ್ ಕೊಟ್ಟು ರಿಜೆಕ್ಷನ್ ಫೇಸ್ ಮಾಡಿ ಆ ನಂತರ ಕೆಂಡ ಸಂಪಿಗೆ ಸೀರಿಯಲ್ಗೆ ನಿಸರ್ಗ ಸೆಲೆಕ್ಟ್ ಆಗಿದ್ದಾರೆ ಹೀರೋಯಿನ್ ಆಗಬೇಕು ಅಂತ ಬಂದ ನಿಸರ್ಗ ಈಗ ವಿಲನ್ ಪಾತ್ರ ಮಾಡುತ್ತಿದ್ದಾರೆ ವಿಲನ್ ಆಗಬೇಕು ಅಂದ್ರೆ ಜನರ ಬಳಿ ಬಯಸಿಕೊಳ್ಳಬೇಕು ಬಯಸಿಕೊಳ್ಳಲು ರೆಡಿ ಇರಬೇಕು ಅಂತಾರೆ ನಿಸರ್ಗ ಮಂಜುನಾಥ್ ವಿಲನ್ ಪಾತ್ರ ಮಾಡುತ್ತಿರುವ ನಟಿ ನಿಸರ್ಗ ಮಂಜುನಾಥ್ಗೆ ಓರ್ವ ಅಜ್ಜಿ ದೇವಸ್ಥಾನದಲ್ಲಿ ಹೊಡೆಯೋಕೆ ಬಂದಿದ್ರಂತೆ ಏನಮ್ಮ ನಿನ್ನ ಅತ್ತಿಗೆ ಪ್ರೆಗ್ನೆಂಟ್ ಅವಳನ್ನ ತಳ್ಳಿದೆಯಲ್ಲ ಮಗು ಸತ್ತು ಹೋದ್ರೆ ಏನು ಗತಿ ಮನುಷ್ಯತ್ವ ಇಲ್ವಾ ನಿನಗೆ ಅಂತ ಜಾನ್ವಿ ಪಾತ್ರದ ಕುರಿತಾಗಿ ನಿಸರ್ಗಾಗೆ ಓರ್ವ ಅಜ್ಜಿ ಬೈದಿದ್ರಂತೆ ಜನ ಬೈಯುತ್ತಿದ್ದಾರೆ ಅಂದ್ರೆ ವೆಲನ್ ಪಾತ್ರದ ನಟನೆ ಚೆನ್ನಾಗಿ ಮೂಡಿ ಬರುತ್ತಿದೆ ಎಂದರ್ಥ ಕೆಂಡ ಸಂಪಿಗೆ ಶೂಟಿಂಗ್ ನಲ್ಲಿ ರೀಲ್ಸ್ ಮಾಡುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗುತ್ತಾರೆ ನಿಸರ್ಗ ಮಂಜುನಾಥ್ ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ ಹತ್ತಿರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು